ನನ್ನಂತಹ ಕರುನಾಡಿನ ತಿಂಡಿ ಪೋತರೆಲ್ಲರಿಗೂ ದಾವಣಗೆರೆ ಅಂದ್ರೆ ಒಂದು ಸ್ಪೆಷಲ್ ಆದ ಎಮೋಷನ್ ಇರಲೇಬೇಕು. ನಾನು ಕಳೆದ 12 ವರ್ಷಗಳಿಂದ ಸಾಕಷ್ಟು ಸಲ ಈ ಊರಿಗೆ ಬಂದಿದ್ದೀನಿ. ಹಾಗೆ ಪ್ರತಿ ಸಲ ಈ ಊರಿಗೆ ಬಂದಾಗಲೂ ದುರ್ಗಮ್ಮನ ಗುಡಿಗೆ ಫಸ್ಟ್ ಹೋಗ್ಬಿಟ್ಟು ಅದಾದ ಮೇಲೆ ಶಾವಿಗೆ ಉಪ್ಪಿಟ್ಟು, ಬೆಣ್ಣೆ ದೋಸೆ, ಪಡ್ಡು, ಇಡ್ಲಿ, ಮಿರ್ಚಿ ಮಂಡಕ್ಕಿ, ಹೀಗೆ ಏನೇನು ಸಾಧ್ಯವೋ ಅದನ್ನೆಲ್ಲ ಟ್ರೈ ಮಾಡಿಕೊಂಡೆ ಮತ್ತೆ ವಾಪಸ್ ಊರ ಕಡೆ ಹೋಗೋದು, ಇಲ್ಲ ಅಂತಂದ್ರೆ ಆನ್ವರ್ಡ್ ಜರ್ನಿ ಮುಂದುವರ್ಸೋದು. ನಾನು ಯಾವುದೇ ಊರಿಗೆ ಹೋದ್ರೂ ಅಲ್ಲಿನ ಪ್ರಮುಖ ಪ್ರದೇಶಗಳಲ್ಲೆಲ್ಲ ಕಾಲ್ನಡಿಗೆಯಲ್ಲೇ ಓಡಾಡಿಕೊಂಡು ಅಲ್ಲಿನ ದಿನನಿತ್ಯದ ಜನಜೀವನ, ಅಲ್ಲಿನ ಆಚಾರ ವಿಚಾರಗಳು, ಆಹಾರ ಸಂಸ್ಕೃತಿಯನ್ನ ಸಾಧ್ಯವಾದಷ್ಟು ಹತ್ತಿರದಿಂದ ಅವಲೋಕಿಸ್ತಾ ನಾನು ಒಬ್ಬ ಸ್ಥಳೀಯನೇ ಆಗುವಂತ ಪ್ರಯತ್ನ ಮಾಡ್ತೀನಿ. ಹೀಗೆ ದಶಕ ಮೀರಿದ ಒಡನಾಟದಲ್ಲಿ ನಾನು ಈ ಊರನ್ನ ಕಂಡುಕೊಂಡ ಬಗೆ ಮತ್ತೆ ಇಲ್ಲಿನ ಆಹಾರ ಸಂಸ್ಕೃತಿಯನ್ನ ಹೇಗೆ ಕಂಡುಕೊಂಡಿದ್ದೀನಿ ಅನ್ನೋದನ್ನ ವ್ಲಾಗ್ಗಳ ಸರಣಿಯಲ್ಲಿ ನಿಮಗೆ ಪರಿಚಯಿಸುವ ಪ್ರಯತ್ನ ಮಾಡ್ತಿದ್ದೀನಿ. ಈ ವ್ಲಾಗ್ನಲ್ಲಿ ದುರ್ಗಮ್ಮನ ಗುಡಿ ನೋಡಿಕೊಂಡು ಶಾವಿಗೆ ಉಪ್ಪಿಟ್ಟು, ದೋಸೆ, ಮಿರ್ಚಿ ಮಂಡಕ್ಕಿ ಎಲ್ಲ ಎಂಜಾಯ್ ಮಾಡಿಕೊಂಡು ಊರ್ ಸುತ್ತೋಣ ಬನ್ನಿ. ನಾನು ಆಗಲೇ ಹೇಳದ ಹಾಗೆ ಪ್ರತಿ ಬಾರಿ ದಾವಣಗೆರೆ ಬಂದಾಗಲೂ ಈ ಊರಿನ ಪ್ರದಕ್ಷಿಣೆಯನ್ನು ನಾನು ಶುರು ಮಾಡೋದೇ ದುರ್ಗಮ್ಮನ ಗುಡಿಯಿಂದ. ದಾವಣಗೆರೆಯ ಹೃದಯ ಭಾಗದಲ್ಲಿರುವಂಥ ದುರ್ಗಮ್ಮನ ಗುಡಿ ದಾವಣಗೆರೆಯ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಕೇಂದ್ರ. ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಈಗಿನ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದುಗ್ಗತ್ತಿ ಅನ್ನೋ ಊರಿನಲ್ಲಿ ಒಂದು ಶಿಲೆ ಸಿಗುತ್ತೆ. ಅದೇ ಶಿಲೆಯಲ್ಲಿ ಅರಳಿದ ದುರ್ಗಾ ಮಾತೆಯ ಮೂರ್ತಿಯನ್ನೇ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ದೇವಸ್ಥಾನದ ಈಗಿನ ರಚನೆಯನ್ನ 1932ರಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದೊಳಗೆ ಪ್ರವೇಶ ಕೊಡ್ತಾ ಇದ್ದ ಹಾಗೆ ಪರಮೇಶ್ವರ, ವಿನಾಯಕ ಮತ್ತು ವೀರಭದ್ರರನ್ನ ನೋಡಬಹುದು. ಪ್ರಧಾನ ಗರ್ಭಗುಡಿಯಲ್ಲಿ ವಿರಾಜಮಾನಳಾಗಿರುವವಳೆ ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬೆ. ಪ್ರತಿ 2 ವರ್ಷಕ್ಕೊಂದ್ಸಲ ದಾವಣಗೆರೆ ದುರ್ಗಮ್ಮನಿಗೆ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ಆಚರಿಸ್ತಾರೆ. ಈ ವರ್ಷದ ಜಾತ್ರಾ ಮಹೋತ್ಸವದ ತಯಾರಿ ಅದಾಗಲೇ ಶುರುವಾಗಿದೆ. ಮಾರ್ಚ್ 19-20ಕ್ಕೆ ಜಾತ್ರೆಗೆ ವಿದ್ಯುಕ್ತವಾದ ಚಾಲನೆ ಸಿಗುತ್ತೆ. 10 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವಂತಹ ಈ ಜಾತ್ರೆ ರಾಜ್ಯದಲ್ಲೇ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಏನಾದ್ರು ನೀವು ದಾವಣಗೆರೆ ಹೋದ್ರೆ ದುರ್ಗಮ್ಮನ ಗುಡಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಇನ್ನೇನು ತಿಂಡಿಗೆ ಟೈಮ್ ಆಯ್ತು. ತಿಂಡಿಗೆ ಹೋಗೋದಕ್ಕೂ ಮುಂಚೆ ದುರ್ಗಮ್ಮನ ಗುಡಿ ಎದುರುಗಡೆ ಇರೋ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೊಂದ್ಸಲ ಹೋಗ್ಬಿಡೋಣ. ಸುಮಾರು 300 ವರ್ಷ ಹಳೆಯ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯ 2 ಮೂರ್ತಿಗಳು ಇದ್ದಾವೆ. ಆಗೋ ನೋಡಿ, ಆ ಬಲಗಡೆ ಇದೆಯಲ್ಲ, ಅದು 300 ವರ್ಷಗಳ ಹಿಂದೆ ಕೆತ್ತಲಾದ ಮೂರ್ತಿ. ಹಾ, ಎಡಗಡೆ ಇದೆಯಲ್ಲ, ಈ ಮೂರ್ತಿ ವ್ಯಾಸರಾಯರಿಂದ ಸ್ಥಾಪಿತವಾದದ್ದು, ಸುಮಾರು 600 ವರ್ಷದಷ್ಟು ಹಳೆಯದು. ಇಂಥದ್ದೇ ಮೂರ್ತಿಗಳು ಚನ್ನಪಟ್ಟಣದಲ್ಲೂ ಸಾಕಷ್ಟು ಇದಾವೆ, ಅದು ನನ್ನ ಹಿಂದಿನ ವ್ಲಾಗ್ ಒಂದರಲ್ಲಿ ತಿಳಿಸಿದ್ದೆ. ನಮ್ಮ ದಾವಣಗೆರೆ ನಗರವನ್ನ ಸ್ವಚ್ಛವಾಗಿಡೋದಿಕ್ಕೆ ಅಂತ ಬೆಳ್ಳಂಬೆಳಿಗ್ಗೆ 4ಕ್ಕೆಲ್ಲ ಕೆಲಸ ಶುರು ಮಾಡುವಂತ ಪೌರ ಕಾರ್ಮಿಕರ ನಿಸ್ವಾರ್ಥ ಸೇವೆಗೊಂದು ನಮನ ಸಲ್ಲಿಸ್ತಾ ಈಗ ತಿಂಡಿಗೆ ಹೋಗೋಣ ಬನ್ನಿ. ಸುಮಾರು 50ಕ್ಕೂ ಹೆಚ್ಚು ವರ್ಷಗಳಿಂದ ಇದೇ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋ ಬೀದಿನಲ್ಲಿ ಇರುವಂತಹ ರಾಘವೇಂದ್ರ ಶಾವಿಗೆ ಹೋಟ್ಲು. ಇಲ್ಲಿ ಪ್ರತಿದಿನ ಅಕ್ಕಿ ಹಿಟ್ಟಿನಲ್ಲಿ ಒತ್ತು ಶಾವಿಗೆಯನ್ನು ತಯಾರಿಸಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾರೆ. ಅದು ಈ ಊರಿನ ಹಳೆಯ ನಿವಾಸಿಗಳಿಗೆ ಬಹಳ ಅಚ್ಚುಮೆಚ್ಚು.
ಪ್ರತಿನಿತ್ಯ ಬೆಳಿಗ್ಗೆ 7:30 to 11:30 ಸಾಕಷ್ಟು ಬ್ಯಾಚ್ಗಳಲ್ಲಿ ಹೀಗೆ ಫ್ರೆಶ್ ಆಗಿ ಶಾವಿಗೆ ಮಾಡ್ಕೋತಾನೆ ಇರ್ತಾರೆ. ಮಾಡ್ಕೊಂಡಿದ್ದನ್ನ ಹೀಗೆ ಗೊಜ್ಜು ಹಾಕಿ ಕಲಸಿ ಶಾವಿಗೆ ಉಪ್ಪಿಟ್ಟು ಮಾಡಿ ಬರುವಂಥ ಗ್ರಾಹಕರಿಗೆ ಫ್ರೆಶ್ ಆಗಿ ಉಣಬಡಿಸ್ತಾ ಇರ್ತಾರೆ. ನಾನು ಯಾವುದೇ ಊರಿಗೆ ಹೋದರೂ ಅಲ್ಲಿನ ಪಾಕಲೋಕವನ್ನು ಆ ಊರಿನ ಸಂಸ್ಕೃತಿಯ ಒಂದು ಭಾಗವಾಗಿ ಅನ್ವೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ರಾಘವೇಂದ್ರ ಶಾವಿಗೆ ಹೋಟ್ಲು ಕೂಡ ನಮ್ಮ ದಾವಣಗೆರೆಯ ಫುಡ್ ಕಲ್ಚರ್ನ ಒಂದು ಪಾರ್ಟ್ ಆಗಿದೆ. ಯಾರಿಗೆಲ್ಲ ಯಾವುದೇ ಊರಿಗೆ ಹೋದರೂ ಅಲ್ಲಿನ ಸ್ಥಳೀಯ ಆಹಾರವನ್ನು ಎಂಜಾಯ್ ಮಾಡಬೇಕು ಅನಿಸುತ್ತೋ ಅಂಥವರು ದಾವಣಗೆರೆಗೆ ಬಂದಾಗ ಇಲ್ಲಿಗೆ ಬರಲೇಬೇಕು. ಹಾಂ, ಇಲ್ಲಿ ತರಿತರಿಯಾಗಿ ಮೃದುವಾಗಿರುವಂಥ ಇಡ್ಲಿಗಳು ಸಿಗ್ತವೆ. ಇವು ಕೂಡ ಅಷ್ಟೇ ಚೆನ್ನಾಗಿರ್ತವೆ. ಸಾಕಷ್ಟು ಜನ ಲೋಕಲ್ಸು ಎಷ್ಟೋ ದಿನ ಬೆಳಗ್ಗೆ ತಮ್ಮ ಮನೆಯಲ್ಲಿ ನಾಷ್ಟ ಮಾಡಲ್ಲ, ಇಲ್ಲೇ ಬಂದು ನಾಷ್ಟ ಮಾಡ್ತಾರೆ, ಹಾಗೆ ಮನೆಯವರಿಗೆ ಪಾರ್ಸೆಲ್ನು ತೊಗೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಇದೊಂದು ಲೋಕಲ್ ಫೇವರೇಟ್ ಜಾಗ. ಇಂಥ ಸ್ಪಾಟ್ಗೆ ಬರುವಂಥ ಲೋಕಲ್ಸ್ ಜೊತೆ ಮಾತಾಡಿಕೊಂಡು ಅವರ ಬಾಯಿಯಿಂದಲೇ ಅವರ ಊರಿನ ಬಗ್ಗೆ ಕೇಳಿ ತಿಳಿಯೋದು ಅಂದರೆ ನನಗೆ ತುಂಬ ಆಸಕ್ತಿ. ನಾನು ಅದಕ್ಕೇ ಇಂಥ ಹಳೆ ಹೋಟ್ಲುಗಳನ್ನು ಸಿಕ್ಕಾಬಟ್ಟೆ ಹುಡುಕೊಂಡು ಹೋಗೋದು. ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾಳ ಅನ್ನುವಂಗೆ ದಾವಣಗೆರೆಗೆ ಬರೋರು ಬೆಣ್ಣೆ ದೋಸೆ ತಿಂದೆ ಹೋಗೋಕ್ಕೆ ಸಾಧ್ಯನಾ? ಆ ರೈಲ್ವೆ ಸ್ಟೇಷನ್ ಹಿಂದೆ ಇರೋ ಅಂಡರ್ ಪಾಸ್ ದಾಟ್ಕೊಂಡು ಆ ಗಡಿಯಾರ ಚೌಕ ದಾಟ್ಕೊಂಡು ಹಳೇ ಮಾರ್ಕೆಟ್ ಏರಿಯಾದಲ್ಲಿರುವಂಥ ಒಕ್ಕಲಿಗರ ಪೇಟೆಗೆ ನಾನು ಈಗ ಬಂದಿದ್ದೀನಿ. 80 ವರ್ಷ ಹಳೆಯ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಬೆಣ್ಣೆ ದೋಸೆ ಮೆಲ್ಲೋಣ ಅಂತ. ಹನ್ನೆರಡು ವರ್ಷಗಳಿಂದ ಈ ಊರಿಗೆ ಬರ್ತಾನೆ ಇರೋ ಕಾರಣ ಈ ಊರಿನ ಬಹುತೇಕ ಹೋಟ್ಲುಗಳಲ್ಲಿ ಬೆಣ್ಣೆ ದೋಸೆ ತಿಂದಿದ್ದೀನಿ. ಆದರೆ ಅವುಗಳ ಪೈಕಿ ಕೆಲವೊಂದು ಜಾಗಗಳು ಮಾತ್ರ ನನಗೆ ತುಂಬ ಇಷ್ಟ. ಅಂಥ ಒಂದು ಜಾಗ ಶಾಂತಪ್ಪನವರ ಬೆಣ್ಣೆ ದೋಸೆ ಹೋಟ್ಲು. ಬೆಳಗ್ಗೆ 7:30 to 11:30 ಮಾತ್ರ ಇವರು ತೆಗೆದಿರ್ತಾರೆ. ಖಾಲಿ ದೋಸೆ ಮತ್ತು ಬೆಣ್ಣೆ ದೋಸೆ ಇಲ್ಲಿ ಸಿಕ್ಕಾಗುತ್ತೆ ಫೇಮಸ್ಸು. ಇಲ್ಲಿಗೆ ಬಂದಾಗಲೆಲ್ಲ ಬರೀ ಬೆಣ್ಣೆ ದೋಸೆ ತಿನ್ನೋದು ಮಾತ್ರ ಅಲ್ಲ, ಸೌದೆ ಒಲೆ ಮೇಲೆ ಅವರು ದೋಸೆ ಮಾಡೋ ಪ್ರೋಸೆಸ್ನೂ ಕೂಡ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದೇನು ಸಂಪಣಕ್ಕೆ ಬೆಣ್ಣೆ ಹಾಕ್ತಾರೋ ಇಲ್ಲ ಬೆಣ್ಣೆಗೆ ಸಂಪಣ ಹಾಕ್ತಾರೋ ಅಂತ ಪ್ರಶ್ನೆ ಬರಬೇಕು. ಆ ರೀತಿಯಲ್ಲಿ ಧಾರಾಳವಾಗಿ ಮೂರು ರೌಂಡು ಬೆಣ್ಣೆನ ಹೀಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಡ್ತಾರೆ. ಅದಕ್ಕೇ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲಾರಿಟಿ ಪಡ್ಕೊಂಡಿರೋದು. ಮಂಗಳವಾರ ಅಥವಾ ಶುಕ್ರವಾರದ ಸಂದರ್ಭದಲ್ಲಿ ಬಂದರೆ ದೋಸೆ ಜೊತೆಗೆ ವಿಶೇಷವಾದ ಕೆಂಪು ಮೆಣಸಿನಕಾಯಿಯ ಖಾರ ಚಟ್ನಿ ಸಿಗುತ್ತೆ. ಆ ಬೆಣ್ಣೆ ರೋಸ್ಟ್ ಜೊತೆಗೆ ಖಾರವಾಗಿರುವಂಥ ಚಟ್ನಿನ ಆಲೂಗಡ್ಡೆ ಪಲ್ಯದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಭಾರಿ ಮಜವಾಗಿರುತ್ತದೆ. ಧಾರಾಳವಾದ ಬೆಣ್ಣೆನಲ್ಲಿ ಹೀಗೆ ಕೆಂಪು ಕೆಂಪಿಗೆ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿರೋ ಒಂದು ಬೆಣ್ಣೆ ದೋಸೆ ಮತ್ತು ಖಾಲಿ ದೋಸೆಯನ್ನು ನಾನೀಗ ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಹಂಗೆ ಆ ಕೆಂಪು ಚಟ್ನಿ ಬೆಣ್ಣೆ ಮತ್ತು ಆಲೂಗಡ್ಡೆ ಪಲ್ಯನ ನೆಂಚ್ಕೊಂಡು ದೋಸೆ ಜೊತೆ ತಿಂತಾ ಇದ್ರೆ ಒಂದೊಂದು ಬೈಟ್ಗೆ ಆಹಾಹಾ ಅಂತ ಆರ್ಬೇಕು. ಅಷ್ಟೇ ಸಾಫ್ಟ್ ಆಗಿರೋ ಖಾಲಿ ದೋಸೆ ಚಟ್ನಿನಲ್ಲಿರೋ ಫ್ಲೇವರ್ನೆಲ್ಲಾನು ಹೀರ್ಕೊಂಡು ನಾಲ್ಗೆಗೆ ತಲುಪಿಸುತ್ತೆ. ಶಾವಿಗೆ ಉಪ್ಪಿಟ್ಟು ಇಡ್ಲಿ ಬೆಣ್ಣೆ ದೋಸೆ ಅಬಬಾ ಹೆವಿ ಆಯಿತು. ಹಂಗಾಗಿ ಒಂದೊಳ್ಳೆ ವಾಕ್ ಮಾಡಿಕೊಂಡು ಸಂಜೆ ಆಗ್ತಿದ್ದಂಗೆ ಗೌರ್ಮೆಂಟ್ PU ಕಾಲೇಜ್ ಫೀಲ್ಡ್ಗೆ ಬಂದು ಹುಡುಗರ ಜೊತೆ ಕ್ರಿಕೆಟ್ ಆಡ್ಕೊಂಡು ಅಲ್ಲಿಂದ ಮತ್ತೆ ವಾಕ್ ಮಾಡಿಕೊಂಡು ಚರ್ಚ್ ರೋಡ್ ಹೋಗಿ ಅರಳಿ ಮರದ ಹತ್ರ ಇರುವಂಥ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಬಂದು ಗಣಪತಿಗೊಂದು ಕೈ ಮುಕ್ಕೊಂಡು ನಮ್ಮ ಸಿಟಿ ವಾಕ್ನ ಆಮೇಲೆ ಮುಂದುವರಿಸೋಣ. ಸಂಜೆ ಟೀ ಟೈಮ್ ಆಗ್ತಾ ಇದ್ದ ಹಾಗೆ ನಮ್ಮ ದಾವಣಗೆರೆ ನಿವಾಸಿಗಳಿಗೆ ಬಹಳ ನೆನಪಾಗುವಂಥ ಜಾಗ ಇದು ಸುಬ್ಬಣ್ಣ ಅವರ ಮಿರ್ಚಿ ಮಂಡಕ್ಕಿ ಅಂಗಡಿ. ಆ ಮೀಸೆ ಆ ಹೇರ್ ಸ್ಟೈಲು ಭಾರಿ ಚಾರ್ಮಿಂಗು. ನಮ್ಮ ಸುಬ್ಬಣ್ಣ ಅವರು ದಾವಣಗೆರೆಯ ಅತ್ಯಂತ ಜನಪ್ರಿಯ ನಿವಾಸಿಗಳಲ್ಲಿ ಸುಬ್ಬಣ್ಣ ಅವರು ಕೂಡ ಒಬ್ಬರು. ಇವರು ಮಾಡೋ ಒಗ್ಗರಣೆ ಮಂಡಕ್ಕಿ ನರ್ಗೀಸ್ ಮಂಡಕ್ಕಿನ ಮಿರ್ಚಿ ಬಜ್ಜಿ ಮತ್ತು ಆಂಬೋಡ ಜೊತೆ ಎಂಜಾಯ್ ಮಾಡೋದಕ್ಕೆ ಅಂತ ಸಖತ್ತು ಕ್ರೌಡ್ ಇರ್ತದೆ ಸಂಜೆ ಹೊತ್ತು. ನಾನಂತೂ ಪ್ರತಿ ಸಲ ದಾವಣಗೆರೆಗೆ ಹೋಗುವಾಗ ಇಲ್ಲಿಗೆ ಬರಲೇಬೇಕು ಅಂತ ಫಿಕ್ಸ್ ಆಗೇ ಹೊರಟಿರ್ತೀನಿ ಮನೆಯಿಂದ. ಸಂಜೆ 4 ಗಂಟೆಯಿಂದ ರಾತ್ರಿ 9:30 ಈ ಅಂಗಡಿ ಮುಂದೆ ಜನಜಂಗುಳಿ ಇದ್ದೇ ಇರುತ್ತೆ. ಹಾಗೆ ಇವರು ಮೆಣಸಿನಕಾಯಿನ ಬಜ್ಜಿ ಮತ್ತು ಆಂಬೋಡನ ಬ್ಯಾಚ್ಗಟ್ಟಲೆ ಮಾಡ್ತಾನೆ ಇರ್ತಾರೆ.
ಜೊತೆ ಜೊತೆನಲ್ಲಿ ಆ ಒಗ್ಗರಣೆ ಮಂಡಕ್ಕಿನೂ ಮಾಡ್ತಾನೆ ಇರ್ತಾರೆ, ಮಾಡಿದ ಅಲ್ಲಲ್ಲೇ ಖಾಲಿ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ 10-15 ನಿಮಿಷಕ್ಕೆ ಒಂದೊಂದ್ಸಲ ಈ ಬೋಸಿ ತುಂಬ ಒಗ್ಗರಣೆ ಮಂಡಕ್ಕಿನ ಇವರು ಮಾಡ್ತಾನೆ ಇರಬೇಕು. ಬೆಚ್ಚಿಗಿರುವಂಥ ಒಗ್ಗರಣೆ ಮಂಡಕ್ಕಿ ಜೊತೆಗೆ ಬಿಸಿ ಬಿಸಿ ಆಗಿರುವಂಥ ಮೆಣಸಿನಕಾಯಿನ ಬಜ್ಜಿ ಮತ್ತು ಆಂಬೋಡೆನ ತಿಂತಾ ಇದ್ರೆ ಆ ಅನುಭವನ ಮಾತಿನಲ್ಲಿ ಹೇಳ್ಕೊಳಕ್ಕಾಗಲ್ಲ. ಈಗ ವಿಡಿಯೋ ಮಾಡಿ ನಿಮಗೆ ಪರಿಚಯಿಸ್ತೀನಿ. ನೀವು ಒಂದ್ಸಲ ದಾವಣಗೆರೆ ಕಡೆ ಹೋದಾಗ ಈ ಮಂಡಕ್ಕಿ ಮತ್ತು ಬಜ್ಜಿಯನ್ನು ತಿಂದು ನೋಡಿ, ನಿಮಗೂ ನನ್ನ ಹಂಗೆ ಅಡಿಕ್ಷನ್ ಅಂಟ್ಕೊಳ್ಳುತ್ತೆ. ಬಹುಶಃ ನಮ್ಮ ದಾವಣಗೆರೆಗೆ GI ಟ್ಯಾಗ್ ಕೊಡಬಹುದಾದಂಥ ಐಟಮ್ ಇದು ನರ್ಗಿಸ್ ಮಂಡಕ್ಕಿ ಅಂತ. ಈ ನರ್ಗಿಸ್ ಮಂಡಕ್ಕಿನ ಖಾರ ಮಿಕ್ಸ್ಚರು ಮತ್ತು ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ಮೆಣಸಿನಕಾಯಿನ ಬಜ್ಜಿ ಜೊತೆ ನಂಚ್ಕೊಂಡು ತಿಂತಾ ಇದ್ರೆ ಇದಂತೂ ನನಗೆ ಅಡಿಕ್ಷನ್ನೇ ಆಗಿಬಿಟ್ಟಿದೆ. ಇದೇ ಕಾರಣಕ್ಕೆ ನಾನು ಹುಬ್ಬಳ್ಳಿ ಮೈಸೂರು ಮಧ್ಯೆ ಓಡಾಡಬೇಕಾದ್ರೆ ಟೈಮ್ ಇದ್ರೆ ದಾವಣಗೆರೆಯಲ್ಲಿ ಟ್ರೈನ್ ಇಳಿದು ಸಂಜೆ ಆಗೋವರೆಗೂ ಕಾಯ್ಕೊಂಡಿದ್ದು ಒಗ್ಗರಣೆ ಮಂಡಕ್ಕಿ ನರ್ಗಿಸ್ ಮಂಡಕ್ಕಿ ಎರಡನ್ನು ಆ ಮಿರ್ಚಿ ಬಜ್ಜಿ ಜೊತೆಗೆ ಎಂಜಾಯ್ ಮಾಡೋದನ್ನು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ 12 ವರ್ಷಗಳಿಂದ ದಾವಣಗೆರೆಗೆ ಬರ್ತಾನೆ ಇದ್ದೀನಿ. ಹಾಗಾಗಿ ಇಲ್ಲಿ ಸಾಕಷ್ಟು ಜಾಗಗಳಲ್ಲಿ ಸುತ್ತಾಡಿದ್ದೀನಿ, ಹಾಗೆ ಬಹಳಷ್ಟು ಹೋಟ್ಲುಗಳಲ್ಲಿ ಹೋಗಿ ಊಟ ಮಾಡಿದ್ದೀನಿ. ಅವುಗಳಲ್ಲಿ ಕೆಲವೊಂದು ಜಾಗಗಳು ನನಗೆ ತುಂಬ ಇಷ್ಟ ಆಗಿದ್ದಾವೆ. ಅವನ್ನೆಲ್ಲ ನಿಮಗೆ ಪರಿಚಯಿಸುವಂಥ ಪ್ರಯತ್ನದಲ್ಲಿ ಇದು ಮೊದಲನೇ ವ್ಲಾಗು. ಎರಡನೇ ವ್ಲಾಗನ್ನು ಸಹ ಶೀಘ್ರದಲ್ಲೇ ನಾನು ಪ್ರಕಟಿಸಲಿದ್ದೇನೆ. ಅಂದಹಾಗೆ ನನ್ನ ಕಂಟೆಂಟು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹೇಮಲೋಕಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಉತ್ತಮವಾದ ಕಂಟೆಂಟನ್ನು ಹೊರತರಲು ನನಗೊಂದು ನೈತಿಕ ಬೆಂಬಲ ಕೊಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇದೇ ಥರನೇ ನಾನು ಸುತ್ತಾಡಿ ಬಂದಿರುವ ಪ್ರತಿಯೊಂದು ಊರನ್ನು ನಾನು ಅರ್ಥ ಮಾಡಿಕೊಂಡಿರುವ ರೀತಿಯಲ್ಲಿ ನನ್ನದೇ ಶೈಲಿಯಲ್ಲಿ ವಿವರಿಸಲು ಇಚ್ಛಿಸಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಆಂಜನೇಯ.